ಒಂದೇ ಆದಂತ ಕೋವಿಡ್ 1 ಮತ್ತೆ ಕೋವಿಡ್ 2 ಅಲ್ಲ ಆಯ್ತಲ್ಲ, ಆ ತರ ಪರಿಸ್ಥಿತಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಅನಾವಶ್ಯಕವಾಗಿ ಬೇರೆ ಬೇರೆ ನಿಬಂಧನೆಗಳು ಆಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನು ಹೇಳಿಲ್ಲ. ಮತ್ತು ನಾವು ಅವ್ರಿಗೆ ಕೇಳಿದ್ದೇವೆ, ಅವ್ರ ಮುಂದೆ ನಿಮ್ಗೆ ತಿಳಿಸ್ತೀವಿ ಆ ಥರ ಇದ್ರೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಈಗ ಅಂತಾರಾಷ್ಟ್ರೀಯ ಏನು ಟ್ರಾವೆಲರ್ಸ್ ಇರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳಿಂದ ಬರ್ತಾರೆ ನಮ್ಮ ರಾಜ್ಯಕ್ಕೆ, ಅದರ ಬಗ್ಗೆ ಏನು ಮಾಡಬೇಕು ಅಂತ. ಸೊ ಅವರು ಅದರ ಬಗ್ಗೆ ಏನು ಈಗಿನ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿಬಂಧನೆಗಳು ಏನಿಲ್ಲ. ಮತ್ತು ಬಾರ್ಡರ್ ಏರಿಯಾಗಳಲ್ಲಿ, ಬಾರ್ಡರ್ ಈಗ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಇಲ್ಲೆಲ್ಲ ಇರೋ ಈ ಬಾರ್ಡರ್ಸಲ್ಲಿ ಏನು ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಸೊ ಅದರ ಬಗ್ಗೆ ಯಾವುದೇ ರೀತಿಯ ಈಗ ಸದ್ಯಕ್ಕೆ ಏನು ನಿಬಂಧನೆಗಳು ಇಲ್ಲ. ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡು, ಎಲ್ಲ ಅವಶ್ಯಕತೆ ಇರುವಂಥ ಔಷಧಿಗಳು, ಅವಶ್ಯಕತೆ ಇರತಕ್ಕಂಥ ಆಕ್ಸಿಜನ್ ಸಪ್ಲೈ, ಅವಶ್ಯಕ ಇರುವಂಥ ಐ ಸಿ ಯುಗಳು, ವೆಂಟಿಲೇಟರ್ಸು, ಬೆಡ್ಸು, ಇದೆಲ್ಲ ಕೂಡ ಮಾಡ್ಕೊಂಡಿರಬೇಕು. ಯಾರಿಗೆ ಮತ್ತು ಟೆಸ್ಟಿಂಗನ್ನು ಹೆಚ್ಚು ಮಾಡಿಕೊಳ್ಬೇಕು, ಈ ರೀತಿಯಾದಂಥ ಒಂದು ಕ್ರಮಗಳು ತಗೊಂಡು ಮುಂದುವರಿಸಿ ಅಂತ ಹೇಳಿದ್ದಾರೆ. ಅದರಿಂದ ಜನ ತಮ್ಮ ಕೆಲಸ ಕಾರ್ಯಗಳು ಮಾಡಿಕೊಂಡಿರಲಿ, ಓಡಾಡ್ಕೊಂಡಿರಲಿ, ಮತ್ತು ಯಾವುದೇ ಒಂದು ನಾವು ಆಚೆ ಹೋಗಬಾರ್ದು, ಓಡಾಡಬಾರ್ದು ಅಂತ ಏನು ಆ ಥರದ್ದು ಏನೂ ಇಲ್ಲ. ದಯವಿಟ್ಟು ನಿಮ್ಮ ನಿಮ್ಮ ಸಹಜ ಒಂದು ಜೀವನ ನಡೆಸ್ಕೊಂಡು ಹೋಗಿ. ಏನೋ ಸ್ವಲ್ಪ ಈಗ ನಮ್ಮ ಅಡ್ವೈಸರಿ ಪ್ರಕಾರ ಈ ಹೆಚ್ಚು ಜನಜಂಗಳು ಇರತಕ್ಕಂಥ ಪ್ರದೇಶಗಳಲ್ಲಿ ನೀವು ಮಾಸ್ಕ್ ಹಾಕ್ಕೊಂಡ್ರೆ ಒಳ್ಳೆಯದು, ಖಂಡಿತವಾಗಿ ಒಳ್ಳೆಯದು. ವಯಸ್ಸಾಗಿರೋರಂತೂ ಕಂಪಲ್ಸರಿ ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದು, ನಾವು ನಮ್ಮ ಅಡ್ವೈಸರಿ ಪ್ರಕಾರ ಅಬೌವ್ 60 ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದು. ಈ ಥರ ಎಲ್ಲ ನೀವು ಅದೆಲ್ಲ ನೋಡಿದ್ದೀರ. ಸೊ ಏನಾದರೂ ಹೊಸ ತೀರ್ಮಾನಗಳು ಬರುವಂಥ ಸನ್ನಿವೇಶ ಬಂದರೆ ಅವಾಗ ನಾವು ಅದನ್ನು ಹೇಳ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.